ಶವನೇವಾಡಿ ಗ್ರಾಮದಲ್ಲಿ ಸಮುದಾಯ ಭವನ ಕಾಮಗಾರಿಗೆ ಚಾಲನೆ. ಸನ್ಮಾನ್ಯ ಶ್ರೀಮತಿ ಶಶಿಕಲಾ, ಅಣ್ಣಸಾಹೇಬ ಜುಲ್ಲೆ, ಮುಜರಾಯಿ ಮತ್ತು ವಕ್ಫ್ ಕಮಿಟಿ ಸಚಿವರು, ಕರ್ನಾಟಕ ಸರ್ಕಾರ ಮತ್ತು ಸನ್ಮಾನ್ಯ ಶ್ರೀ ಅಣ್ಣಸಾಹೇಬ ಶಂಕರ ಜುಲ್ಲೆಯವರ ವಿಶೇಷ ಪ್ರಯತ್ನದಿಂದ ಶವನೇವಾಡಿ ಗ್ರಾಮ ದೇವರಾದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಸಮುದಾಯ ಭವನಕ್ಕೆ 20 ಲಕ್ಷ ಅನುದಾನವನ್ನು ಮುಜರಾಯಿ ಇಲಾಖೆಯಿಂದ ಮಂಜೂರು ಮಾಡಿದ್ದು, ಸದರಿ ಸಮುದಾಯ ಭವನ ಕಾಮಗಾರಿಗೆ ಅಡಿಗಲ್ಲನ್ನು ಸನ್ಮಾನ್ಯ ಶ್ರೀ ಅಣ್ಣಸಾಹೇಬ ಶಂಕರ ಜುಲ್ಲೆಯವರ ಅಮೃತ ಹಸ್ತದಿಂದ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಮತ್ತು ಸಿದ್ದಾರ್ಥ ಹಲಸಿದ್ನಾಥ ಸರ್ಕಾರಿ ಕಾರ್ಖಾನೆಯ ಸಂಚಾಲಕ ಕೃಷಿ ಜಯಕುಮಾರ ಕೋತ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ಸುದರ್ಶನ್ ಕೋತ, ಶ್ರೀಮತಿ ಸುಜಾತ ರಾಜ್ಕುಮಾರ್ ಕೋತ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗೌರಬಾಯಿ ಗಾವಡೆ, ಉಪಾಧ್ಯಕ್ಷರಾದ ಶ್ರೀ ಬಹುತ್ಸಭಜ್ ಕೋತ ಮತ್ತು ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು, ಗ್ರಾಮದ ಮುಖಂಡರಾದ ಬಾಬಣ್ಣ ಕೋತ, ತಾತ್ಯಾಸಾಬ ಕೋತ, ದೀಪಕ್ ಕೋತ, ಜಿತೇಶ್ ಕೋತ, ಅಭಿಷೇಕ್ ಕೋತ, ಅಣ್ಣಸಾಹೇಬ್ ಬೆಂಡವಾಡೆ, ಅಣ್ಣಸಾಬ ತಾರದಾಳೆ, ಪ್ರಕಾಶ್ ಕಮತೆ, ಸುರೇಶ್ ಕೋತ, ಅಪ್ಪಸಾಬ ಕೋತ, ಬಾಬಾಸಾಬ ಯಡೂರೆ, ರಾಜ್ಕುಮಾರ್ ಕೋತ ಮತ್ತು ಗ್ರಾಮಸ್ಥರು, ರಾಮಲಿಂಗೇಶ್ವರ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ನಾನು ಲೋಕಸಭಾ ಸದಸ್ಯ ಆದ ನಂತರ ಬಹುತೇಕ ಬಹಳಷ್ಟು ಊರ ಕಡೆಯಿಂದ ಎಲ್ಲರ ಕಡೆಯಿಂದ ನನಗೆ ಮನವಿಗಳಿದ್ದವು. ಯಾಕಂದ್ರೆ ಬಹಳ ವರ್ಷದಿಂದ ನಾವು ಅಪೋಸಿಷನ್ದಾಗ ನಿಂತು ಆರಿಸಿ ಬಂದಿದ್ದೆವು. ಆ ಪ್ರಕಾರ ನಮ್ಮ ಭಾಗದ ನಮ್ಮ ಪಕ್ಷದವ್ರ ಕೆಲಸ ಎಲ್ಲನ ಪೆಂಡಿಂಗ್ ಇದ್ದವು ಅಂದಕಾರ. ಅದರಲ್ಲಿ ಕೂಡ ಇವತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 8 ಕ್ಷೇತ್ರ ಬಗ್ಗೆ 6 ಕ್ಷೇತ್ರ BJP, 2 ಕ್ಷೇತ್ರ ಮಾತ್ರ ಕಾಂಗ್ರೆಸ್. ಇವತ್ತು ಚಿಕ್ಕೋಡಿ ಇರ್ಬೋದು ಮತ್ತು ಎಂಕನಮಾಡಿ ಇರ್ಬೋದು, ಅಲ್ಲಿ ಮಾತ್ರ ಸುಮಾರು 20 ವರ್ಷದಿಂದ ವಿರೋಧ ಆಗಿತ್ತು, ಯಾವುದೂ ಕೆಲಸ ಆಗ್ತಿರಲಿಲ್ಲ. ಒಂದು ಒಳ್ಳೆಯ ಒಂದು ಹುಮ್ಮಸ ಮತ್ತು ಒಂದು ಬಹಳಷ್ಟು ಒಂದು ಇಚ್ಛಾಶಕ್ತಿ ಆಶಾಭಾವನೆಯನ್ನು ನಮ್ಮನ್ನು ಆರಿಸಿಕೊಟ್ಟಿದ್ರು. ನಾವು ಕೂಡ ಅಷ್ಟೇ ಹೆಚ್ಚಿನ ಕೆಲಸ ಮಾಡಬೇಕಂದೀವಿ. ಅದ್ರ ಕಾರ ನಮ್ಮದ್ರದ್ದು ನಿಮ್ಮದ್ರು ಬರೋ ಥರ ಇದ್ದ 2 ವರ್ಷ ಕೋವಿಡ, 2 ವರ್ಷ ಫ್ಲಡ್ದಿಂದ ನಮಗೂ ಕೂಡ ಹೆಚ್ಚೇನು ಅನುದಾನವನ್ನು ಮಂಜೂರು ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತು ಲೋಕಸಭಾ ಸದಸ್ಯನ ಅನ್ನೋದು ನೇರವಾಗಿ ಏನೋ ರೋಡ್ ಕೆಲಸ ಇರ್ಬೋದು ಅಥವಾ ಏನಿರ್ಬೋದು ಬೇರೆ ಯಾವುದೂ ಇರೋದಿಲ್ಲ, ಇಂಡೈರೆಕ್ಟ್ ಆಗಿ. ಈಗ ಉಜ್ವಲ್ ಗ್ಯಾಸ್ ಯೋಜನಾ ಅಂಡರ್ದಲ್ಲಿ ಸುಮಾರು ಯಾರು ಗ್ಯಾಸ್ ಇಲ್ಲ ಅವ್ರು ಗ್ಯಾಸ್ ಕೊಡುವಂಥ ಯೋಜನೆ ಇರ್ಬೋದು. ಜಲ್ ಜೀವನ್ ಮಿಷನ್ ಅಂತ ತಿಳ್ಕೊಂಡು ಹರ್ ಘರ್ ಜಲ್ ಅಂದರೆ ಪ್ರತಿ ಮನೆ ಮನೆಗೆ ನೀರು ಕೊಡಬೇಕಂತ ತಿಳ್ಕೊಂಡು ನಮ್ಮ ಪ್ರಧಾನಮಂತ್ರಿಯವರಾದ ನರೇಂದ್ರ ಮೋದಿಜಿಯವರು ಒಂದು ಕನಸು. ಎಲ್ಲರೂ ಮನೆಗೆ ಯಾರೋ ಜನರಲ್ ನೀರು ತುಂಬ್ಕೋಬೋ ಮನೆ ಮನೆಗೆ ಚಾವಿ ಇರಬೇಕಂತ. ಆ ಪ್ರಕಾರ ಜಲ ಮಂತ್ರಾಲಯ ಒಂದು ಹೊಸದು ಹುಟ್ಟಾಕಿ ಅದಕ್ಕೆ ಸಾಕಷ್ಟು ಫಂಡ್ಗಳನ್ನು ಕೊಟ್ಟು ಇವತ್ತು ಇಡೀ ಎಲ್ಲ ದೇಶದಾದಂಥ ಎಲ್ಲ ಊರಲ್ಲಿ ಎಲ್ಲ ಮನೆ ಮನೆಗೆ ಚಾವೆ ಜೋಡಿಸ್ಕೊಡುವಂಥ ಒಂದು ಯೋಜನೆ. ಅದೇ ಪ್ರಕಾರ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, ಇವತ್ತು ಸುಮಾರು ಕರ್ನಾಟಕ ಕೂಡ 1000 ಕೋಟಿ ರೂಪಾಯಿ ಈಗಾಗಲೇ ಬಂದದ. ಇಲ್ಲೇ ನೋಡಿದ್ರೆ ನಿಪ್ಪಾಣಿಗೆ 150 ಕೋಟಿ, ಚಿಕ್ಕೋಡಿಗೆ 100 ಕೋಟಿ, ಈ ಪ್ರಕಾರ ಫಂಡ್ ಎಲ್ಲ ಕಡೆ ಬಂದದ. ಆ ಪ್ರಕಾರ ಮತ್ತೆ ಬೇರೆ ಬೇರೆ ಕೂಡ ಇವತ್ತು ಪ್ರಧಾನಮಂತ್ರಿ ಸಡಕ್ ಯೋಜನೆ, ಗ್ರಾಮ ಸಡಕ್ ಯೋಜನೆ, ಅದರಲ್ಲಿ ಕೂಡ ಒಂದು ಮತ್ಸೇತ್ರ ಒಂದು 2 ಆಗಲಿ 3 ಆಗಲಿ ರೋಡ್ ಈ ಪ್ರಕಾರವಾಗಿ ಬಂದು ಅಂದರೆ ಎಲ್ಲ ಊರೇನು ಮುಟ್ಟಕ್ಕೆ ಸಾಧ್ಯ ಇಲ್ಲ. ಒಂದು ಮತ್ಸೇತ್ರ ಸುಮಾರು 60 ಊರುಗಟ್ಟೆ ಮೇಲ್ಪಟ್ಟಿದ್ದು. ಇವತ್ತು ಏನು ಮಾಡೋದಪ್ಪ ಅಂದರೆ ಕೂಡ ನಮ್ಮ MP ಫಂಡ್ ಕೂಡ 2 ವರ್ಷದ ನಮ್ಮ ಕೋವಿಡ್ಗೆ ಜಮಾ ಮಾಡ್ಕೊಂಡು, ಆದರೆ ಇನ್ನು ಉಳಿದಂಥ ನಮ್ಮ ಫಂಡ್ 2 ಕೋಟಿ ಜಮಾ ಆದ ನಂತರ ಒಂದು ಮತ್ತು ಕ್ಷೇತ್ರಕ್ಕೆ 25 ಲಕ್ಷ ರೂಪಾಯಿ ಅಂದರೆ 5 ಊರಿಗೆ 5 ಲಕ್ಷ 5 ಊರಿಗೆ ನಾವು ಸಮುದಾಯ ಭವನಗಳನ್ನು ಕೊಟ್ಟೆವು ಅಂದರೆ 2 ಕೋಟಿ ಮುಗಿದೋಯ್ತು. ಅಂದರೆ 650 ಹಳ್ಳಿಯಾಗ ಬರೀ ನಾವು ಒಂದು 20 ಹಳ್ಳಿಗೆ ಮಾತ್ರ ಕೊಟ್ಟಿವಿ, 20 ಇರ್ಬೋದು ಅಥವಾ 30 ಇರ್ಬೋದು, ಆದರೆ ಎಲ್ಲ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಶ್ರೀಮತಿಯವರು ಶಶಿಕಲಾ ಜಿಲ್ಲೆಯವರು ಮಹಿಳಾ ಮತ್ತು ಮಕ್ಕಳ ಖಾತೆಯಿಂದ ಮುಜರಾಯಿ ಹಜ್ ಮತ್ತು ವಕ್ಫ್ ಖಾತೆ ಸಿಕ್ಕ ನಂತರ ಇವತ್ತು ನಮಗೆ ಕೂಡ ಒಂದು ಆಧ್ಯಾತ್ಮಿಕದಿಂದ ಬರೋದರಿಂದ ನಮಗೂ ಕೂಡ ಈ ಒಂದು ದೇವಸ್ಥಾನಗಳ ಉಸ್ತುವಾರಿ ಮಾಡುವಂಥ ಅವಕಾಶ ನಮಗೆ ಕರ್ನಾಟಕ ರಾಜ್ಯದವರು ಏನು ಒಂದು ಮಾಡಿಕೊಟ್ರು. ಅದರಿಂದ ಇವತ್ತು ಹಿಂದೂ ದೇವಸ್ಥಾನ ಇರ್ಬೋದು ಅಥವಾ ಮುಸ್ಲಿಂ ದೇವಸ್ಥಾನಗಳು ಈ ಒಂದು ಈ ಥರ 1 ಕೋಟಿ ರೂಪಾಯಿ ರಸ್ತಾ ಕೊಟ್ಟರು. ಕೋವಿಡ್ ಕಾಲದಾಗ ಎಷ್ಟೋ ಜನರಿಗೆ ಕೋವಿಡ್ ಕಿಟ್ ಕೊಟ್ಟರು, ಮತ್ತು ಗ್ಯಾಸ್ ಸಿಲಿಂಡರ್ ಕೊಟ್ಟರು, ಮತ್ತು 2 ದೇವಸ್ಥಾನಕ್ಕೆ 10 ಲಕ್ಷ ಮತ್ತು 20 ಲಕ್ಷದ ಮಂಜೂರು ಮಾಡಿ ಕೊಟ್ಟರು. ಶಮನೇವಾಡಿ ಮತ್ತು ಯಕ್ಸಂಪ ಭಾಳ ನಾತ ಭಾಳ ದೊಡ್ಡದೈತಿ, ಅದು ಯಾರಿಗೆ ತಿಳಿಯ ವಿಷಯ ಇಲ್ಲ. ಹಲಸಿದ್ದ ಫ್ಯಾಕ್ಟ್ರಿ ಒಬ್ಬರು ಡೈರೆಕ್ಟರ್ ಮಾಡಿರು, ಮತ್ತೆ 2-3 ಕೆಲಸಗಳು ನಾವು ಇದಕ್ಕೆ ಆದಿ ಸಮಾಜದ ಒಂದು ಮಾಡಿಕೊಡ್ಬೇಕಂತ ನಿಮ್ಮಂತ ವಿನಂತಿ ಮಾಡ್ಕೋತೀನಿ. ನಾವೆಲ್ಲರೂ ಕೂಡಿ ಅನ್ನ ವೈನಿ ಇದ್ದಾಗಲಿಕ್ಕೆ ಹೋಗಿ ಅವ್ರ ಕೈ ಫೈಲ್ ಕೊಟ್ಟು ಏಕ ಆನಂದಾಚಿ ಗೋಷ್ಠ ಮಂಜೆ ಗ್ರಾಮ ದೇವತ್ ರಾಮಲಿಂಗೇಶ್ವರ ದೇವಸ್ಥಾನಲ ಅಣ್ಣ ನಿ ವೈನಿ ನೀ ಮಿಳೂನ್ 20 ಲಕ್ಷ ದೇಣಿಗೆ ದಿಲೇಲೆ ಆಯ್ ತ್ಯಾಬದ್ದಲ್ ಸರ್ವ ಶಮನೇವಾಡಿ ಗ್ರಾಮಸ್ಥಾನಚ್ಯಾ ವತಿಯೇ ಯಾ ದೋಗಾ ದಾಂಪತ್ಯಾಚೆ ಧನ್ಯವಾದ ಕರ್ತೀವಿ.
लहानपणीत वडिलांचं छत्र हरवलं तरीसुद्धा अण्णांनी मोठ्या जिद्दीनं आणि करारीनं ही राजकारणाची असो समाजकारणाची असो धार्मिक शैक्षणिक अशी अनेक धुरंधरा सांभाळून वहिनींनासुद्धा बरोबर साथ घेऊन त्यांना मोठं करण्याचं काम त्यांनी केलेलं आहे. जन्मतः माणसं मोठी नसतात पण स्वतःच्या कर्तृत्वावर ती मोठी होत असतात. पण काही माणसं असं असतात की त्याचा लाभ स्वतःसाठी न घेता इतरांसाठी समाजातीसाठी व्हावा या उदात्त हेतूने कार्य करणारे म्हणजे अण्णा आणि वहिनी.